ಕಾಲಾಪಾನಿ ಜೈಲನ್ನು ಕಂಡವರು ಈಗ ಕಡೆಯ ದಿನ ಜೈಲಿನ ಮುಂದೆ ಬಂದಿದ್ದಾರೆ. ಮತ್ತೆ ಕಾಲಾಪತ್ತರ್ನ ಸಾನ್ನಿಧ್ಯ ಅವರಿಗೆ ರೋಮಾಂಚನ ಮಾಡಿತ್ತು. ಸ್ವಾತಂತ್ರ್ಯ ಯೋಧರ ಮಹಾಸಂಕಷ್ಟದ ಕಥೆ ಇವರ ಹೋರಾಟಕ್ಕಿಂತ ದೊಡ್ಡದು ಅನ್ನೋ ಸತ್ಯದ ಅರಿವಾಯಿತು. ಇದೇ ಇವರ ಪಾಲಿಗೆ ಅಂಡಮಾನಿನ ಕೊನೆಯ ದಿನ. ಬೇಗ ಕತ್ತಲಾಗೋ ಅಂಡಮಾನ್ನಲ್ಲಿ ಒಂದು ಕ್ಷಣ ಕೂಡ ಮಿಸ್ ಮಾಡದೆ ಎಂಜಾಯ್ ಮಾಡಿದ್ದೋ ಮಾಡಿದ್ದು. ರಾಜಧಾನಿ ಪೋರ್ಟ್ಬ್ಲೇರ್ನ ಅದ್ಭುತ ಸಂಜೆಯಲ್ಲಿ ಒಂದು ವೈವಿಧ್ಯಮಯ ಆರ್ಟ್ ಎಕ್ಸಿಬಿಷನ್ ಏರ್ಪಟ್ಟಿತ್ತು. ಅಂಡಮಾನ್ ಒಂದು ಮಿನಿ ಇಂಡಿಯಾನೇ ಬಿಡಿ. ಚಾಲೆಂಜ್ಗಳಲ್ಲಿ ಚಿಂದಿ ಚಿಂದಿಯಾದವರಿಗೆ ಈಗ ಫುಲ್ ಖುಷಿ. ಎಲಿಮಿನೇಟ್ ಆಗಿದ್ದ ರೂಪಾಗಂತೂ ಅಬ್ಬಬ್ಬ ಎರಡು ಗೊಂಬೆ ಬಂದ್ಬಿಟ್ಟಿತ್ತು. ಇಡೀ ಆರ್ಟ್ ಎಕ್ಸಿಬಿಷನ್ ನ ಎಡಬಿಡದೆ ಸುತ್ತಾಡಿದ್ರು. ಸುತ್ತಿ ಸುತ್ತಿ ಕ್ಯಾಮ್ರಾ ಕಣ್ಣಿಗೆ ಕಾಣದೆ ಹೋದ್ರು. ಇಡೀ ಎಕ್ಸಿಬಿಷನ್ ಹುಡುಕಿದ ಮೇಲೆ ಎಲ್ಲಿದ್ರು ಗೊತ್ತಾ? ಟಾಸ್ಕ್ ಬೇಡ್ರಪ್ಪ ಮುಗೀತು ಅಂದ್ರು ಅಲ್ಲೂ ಒಂದು ಟಾಸ್ಕ್. ದೊಡ್ಡ ದೊಡ್ಡ ಟಾಸ್ಕ್ ಮಾಡಿದವ್ರಿಗೆ ಚಿಕ್ಕ ಟಾಸ್ಕ್ ಮಾಡೋಕೆ ಕುಯಾಂ ಪಿಯಾಂ ಅನಿಸ್ತಿತ್ತು. ಆಹಾ, ಗೊತ್ತಾಯ್ತು ಬಿಡಿ, ಅಕುಲ್ ಕಾಮೆಂಟ್ರಿ ಇಲ್ದೆ ಟಾಸ್ಕ್ ಮಾಡಾದ್ರೂ ಮಾಡ್ತಾರ. ಸೋತ್ರ, ಸೂಪರ್. ಡೌ ಮಾಡಿ ಸಮಾಧಾನ ಕೊಡೋಕೆ ಅಕುಲ್ ಇಲ್ವಲ್ಲ, ಮುಂದೆ ನಡೀರಿ. ಬ್ಯಾಂಗ್ಳೂರ್ಗೆ ಯಾರು ಬರ್ತೀರಾ? ಬ್ಯಾಂಗ್ಳೂರ್ ಪೈಲಟ್ ಕ್ರಿಸ್ ಜೊತೆ ಏರ್ ಹಾಸ್ಟೆಲ್ ರೂಪ, ಸುವರ್ಣ ನ್ಯೂಸ್, ಬೆಂಗಳೂರು. ಈ ಮಾತು ಆ ಮಾತು ಉಳಿಕೆ ಪೊಳಿಕೆ ಮಾತೆಲ್ಲ ಆಯ್ತು. ಬೊಂಬೆ ಅಂಗಡಿ, ಚಪ್ಪಲ್ ಅಂಗಡಿ, ಆ ಅಂಗಡಿ, ಈ ಅಂಗಡಿ ಸುತ್ತಿ ಸುತ್ತಿ ಸುಸ್ತಾದ ಮೇಲೆ ನಿಧಿ ಫೇವರೇಟ್ ಅದೇ ತಿಂಡಿ ಅಂಗಡಿ ಹುಡುಕೋ ಟೈಮು. ಗುಂಡುಮಣಿ ನಿಧಿ ಅಂತೂ ಪಾನಿಪುರಿ ಅಂಗಡಿಗೆ ಮುತ್ತಿಗೆ ಹಾಕಿದ್ಲು. ಅಂಡಮಾನಿ ಸ್ಮೂದಿಸ್ ಕುಡಿದವರಿಗೆ ಪಾನಿಪುರಿ ತಿನ್ನೋ ಆಸೆ ಇಲ್ಲದೆ ಇರುತ್ತಾ? ಅಂಡಮಾನ್ ಸಂತೆ ಬಜಾರ್ ಸೂಪರ್ ಸೂಪರ್. ಬೇಕ್ ಬೇಕಾದನ್ನೆಲ್ಲ ತಿಂದು ಕಂಡ್ ಕಂಡದನ್ನೆಲ್ಲ ಕೊಂಡ್ಕೊಂಡ್ರು. ವರ್ಣರಂಜಿತ ಫಿನಾಲೆ ಮುಗಿಸಿಕೊಂಡವರಿಗೆ ಅಂಡಮಾನ್ನಲ್ಲಿ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಲಿಕ್ಕೆ ಸಿಕ್ತು. ಕುಣಿದು ಕುಪ್ಪಳಿಸಿದವ್ರಿಗೆ ಮತ್ತಷ್ಟು ಖುಷಿ ಸಿಕ್ತು. ಮೈನೋವೆಲ್ಲ ಹೋಗಿ ಪಟ್ಟ ಕಷ್ಟವೆಲ್ಲ ಪುರ್ರ ಅಂತ ಹಾರಿ ಹೋಗಿ ಮರೆಯೋಕ್ ಆಗದ ಖುಷಿ ಸಿಕ್ತು.
ಅಂಡಮಾನ್ ಎಡಬಿಡದ ಸಂಗಾತಿ, ಅಂಡಮಾನ್ ಸಾವನ್ನು ಸ್ವೀಕರಿಸಿ ಬದುಕನ್ನ ಕೊಟ್ಟ ದಿವ್ಯಲೋಕ, ಅಂಡಮಾನ್ ಒಂದು ಅಚ್ಚಳಿಯದ ನೆನಪು. ಕಾಡಲ್ಲಿದ್ದು ಟೀಮ್ ಸಾಂಗ್ ಮಾತ್ರ ಹಾಡ್ತಾ ಇದ್ದ ಆದಿವಾಸಿಗಳಿಗೂ ಕೊಲಾವೆರೆ ಫೀವರ್ ಆವರಿಸ್ಕೊಳ್ತು. ಅಂಡಮಾನ್ನಲ್ಲಿ ಇವರಿಗೆ ಬರೀ ನೋವು ಮಾತ್ರ ಸಿಗ್ಲಿಲ್ಲ, ಬದುಕಲ್ಲಿ ಮರೆಯಲಾಗದ ಖುಷಿ ಸಿಕ್ಕಿದೆ. ಸಂಭ್ರಮದ ದಿನಕ್ಕೆ ತೆರೆ ಬೀಳೋ ಸಮಯ ಬಂದೇ ಬಿಟ್ಟಿದೆ. ಇದು ಇವರ ಕಡೆಯ ದಿನ, ಅಂಡಮಾನ್ನ 60 ದಿನದ ಕಡೆಯ ರಾತ್ರಿ. ಈ ರಾತ್ರಿ ಕಳೆದು ಮುಂಬರುವ ಮುಂಜಾನೆಯಲ್ಲಿ ಇವರು ಬಹು ದಿನಗಳ ನಂತರ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಎಂಥ ಆಹ್ವಾನ ಸಿಗುತ್ತೆ ಅನ್ನೋದನ್ನ ನಾಳೆ ನೋಡೋಣ. We'll be right back.